ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್. ಬಹುಜನ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಡಾಕ್ಟರ್ ಆರ್ ಎಂ ಎನ್ ರಮೇಶ್ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರಾದ ರಾಜಶೇಖರ್ ಕುದ್ರಿ ನೇತೃತ್ವದಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಮಾನವೀಯ ಹಕ್ಕೊತ್ತಾಯಗಳ ಬಗ್ಗೆ ತಾವುಗಳು ಪ್ರಸ್ತಾಪಿಸಿ ಈ ನಾಡಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗದ ಹಿತ ಕಾಪಾಡಬೇಕು ಮತ್ತು ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ದೊರಕಿಸಲು ಕಾರಣವಾಗಬೇಕೆಂದು ಕರ್ನಾಟಕ ಬಹುಜನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಮುಕೇಶ್ ಪಣಾಮ್ಕರ್, ಯಮನಪ್ಪ ಗುಣಿಗಿ, ಯಮುನೂರಿ ಚೆಲವಾದಿ, ಶ್ರೀ ಸಂತೋಷ್ ಬಡಹಳ್ಳಿ, ರಾವ್ ಸಾಬ್ ಮೂರ್ತಲೆ, ಸಿದ್ಧಾಂತ್ ಗುಡಿಮನಿ, ಮೈಬೂಬ್ ನದಾಬ್ ಮುಂತಾದವರು ಉಪಸ್ಥಿತರಿದ್ದರು. ಒಕ್ಕೂಟದ ವತಿಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ. ಇವತ್ತು ಬಹುಜನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯಿಂದ ಮಾನ್ಯ ಡಿಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ನಮ್ಮ ಹಕ್ಕೊತ್ತಾಯಗಳು ಈ ರೀತಿದಾವೆ. ಪಿಟಿಸಲ್ ಕಾಯ್ದೆಗೆ ತಿದ್ದುಪಡಿ ತರಬೇಕು. ಈ ಕೂಡಲೇ ಸುಪ್ರೀಂ ಕೋರ್ಟ್ ಅಲ್ಲಿ ರಿವ್ಯೂ ಪಿಟಿಷನ್ ಅನ್ನ ಹಾಕಬೇಕು. ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಅನುದಾನ ಸದ್ಬಳಕೆ ಆಗಬೇಕು. 7D ಕಾಲಂ ಅನ್ನ ರದ್ದು ಮಾಡಬೇಕು ಮತ್ತು ವಿದ್ಯಾರ್ಥಿ ವೇತನವನ್ನ ತಡೆಹಿಡಿದಿರೋ ವಿದ್ಯಾರ್ಥಿ ವೇತನ ಈ ಕೂಡಲೇ ಜಾರಿ ಮಾಡಬೇಕು. ನಾಲ್ಕನೇದಾಗಿ ಸ್ಫೂರ್ತಿ ಸೌಧಕ್ಕಾಗಿ ಈಗಾಗಲೇ 25 ಕೋಟಿ ಹಣ ಮೀಸಲಾಗಿಟ್ಟಿದ್ದು 18-19 ಸಾಲಿನಲ್ಲಿ ಘೋಷಣೆ ಆಗಿರುವಂತೆ ಇವತ್ತು ಅದಕ್ಕೆ ಶಿಲಾನ್ಯಾಸ ನೆರವೇರಿಸಬೇಕು ಮತ್ತು ಅಂಬೇಡ್ಕರ್ ಮ್ಯೂಸಿಯಂ ಅನ್ನ ಈ ಕೂಡಲೇ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಬೇಕು. ಮತ್ತೆ ಎಲ್ಲ ಇಲಾಖಾವಾರು ಏನು ಖಾಲಿ ಇರುವಂತ ಬ್ಯಾಕ್ಲಾಕ್ ಹುದ್ದೆಗಳು ಈ ಕೂಡಲೇ ಭರ್ತಿ ಆಗಬೇಕು ಅಂತೇಳಿ ಬಹುಜನ ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟ ಆಗ್ರಹ ಮಾಡ್ತಾ ಇದೀವಿ. ನಾನು ಆರ್ ಎಂ ಎನ್ ರಮೇಶ್ ಅಂತೇಳಿ ಬಹುಜನ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಮತ್ತು ಕರ್ನಾಟಕ ದಲಿತ ಸಂಘಟನಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ಬಿಜಾಪುರ ಜಿಲ್ಲಾ ಸಮಿತಿಯಿಂದ ಮತ್ತು ರಾಜ್ಯಾಧ್ಯಕ್ಷರಾದಂಥ ಆರ್ ಎಂ ಎನ್ ರಮೇಶ್ ಅಣ್ಣವರು ಇವತ್ತು ಬಿಜಾಪುರಕ್ಕೆ ಬಂದು ಈ ಪಿಟಿಷನ್ ಕಾಯ್ದೆಯಲ್ಲಿ ಎಸ್ ಸಿ ಪಿ ಮತ್ತು ಡಿ ಸಿ ಪಿ ಹಣ ಏನದ ದುರ್ಬಳಕೆ ಆಗ್ತಾ ಇದೆ, ಅದು ಸರಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸಿಗಬೇಕಂತ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಮತ್ತು ಆಲ್ರೆಡಿ ಸರ್ಕಾರ, ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಏನು ಕೊಡ್ತಾ ಇದ್ದಿಲ್ಲ ಅದನ್ನು ಬಂದ್ ಮಾಡಿದೆ, ಕೂಡಲೇ ಅದನ್ನು ಮತ್ತೆ ಜಾರಿ ಆಗಬೇಕು. ಮತ್ತು ಇಂತೂ ಹಲವಾರು ಇನ್ನೂ ಎಸ್ ಸಿ ಪಿ ಟಿ ಸಿ ಪಿಯಲ್ಲಿ ಪಿಟಿಷನ್ ಕಾಯ್ದೆಯಲ್ಲಿ ಭಾಳಷ್ಟು ನಮ್ಮ ಉಪಮುಖ್ಯಮಂತ್ರಿಗಳು ಈ ಹಣವನ್ನು ಬೇರೆ ಇದಕ್ಕೆ ಯಾವುದೋ ಇದು COVID-19 ಏನೋ ಕೊಟ್ಟಿದ್ದಾರೆ, ಮತ್ತೆ ಅದ ವಾಪಸ್ ಬರಬೇಕಂತ ನಾವು ಎಸ್ ಸಿ ಪಿ ಎಸ್ ಸಿ ಎಸ್ ಟಿ ಸಂಘದ ವತಿಯಿಂದ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಕೇಳ್ಕೊಳ್ತೇವೆ. ಭಾಳ ಈಗ ದಲಿತರಿಗೆ ಇದ್ದಂಥ ಹಣವನ್ನೇ ಸರಿಯಾಗಿ ಬಿಡುಗಡೆ ಮಾಡ್ತಾ ಇಲ್ಲ. ಸೊ ಕೂಡಲೇ ಅದು ಬಿಡುಗಡೆ ಮಾಡಬೇಕಂತ ನಮ್ಮ ರಾಜ್ಯಾಧ್ಯಕ್ಷರು ಹಕ್ಕೊತ್ತಾಯ ಮಾಡಿದ್ದಾರೆ. ಮತ್ತು ಇಲ್ಲಿ ನಮ್ಮ ಜೊತೆ ಇದ್ದಂಥ ಎಲ್ಲ ಬಿಜಾಪುರ ಜಿಲ್ಲೆಯ ದಲಿತ ಮುಖಂಡರಿದ್ದಾರೆ, ಅವರೆಲ್ಲರ ಪರವಾಗಿ ನಾವು ಕೂಡ ಇದೇನಿದೆ ಹಕ್ಕೊತ್ತಾಯ ಎಸ್ ಸಿ ಪಿ ಟಿ ಸಿ ಪಿ ಕಾಯ್ದೆ ಮರು ಜಾರಿ ಆಗಬೇಕಂತೇಳಿ ಕೇಳ್ಕೊತಾವೆ. ಹೆಸರು ರಾಜಶೇಖರ್ ಕುದ್ರಿ, ಜಿಲ್ಲಾಧ್ಯಕ್ಷರು ವಿಜಯಪುರ ಬಹುಜನ ಡಿ ಎಸ್ ಎಸ್. ಪಿಟಿಸಲ್ ಕಾಯ್ದೆಗೆ ತಿದ್ದುಪಡಿ ಆಗಲೇಬೇಕು, ಸ್ಫೂರ್ತಿ ಸೌಧ ಉದ್ಘಾಟನೆ ಆಗಲೇಬೇಕು, ಬೆಂಗಳೂರಲ್ಲಿ ಸ್ಫೂರ್ತಿ ಸೌಧ ಶಿಲಾನ್ಯಾಸ ನೆರವೇರಲೇಬೇಕು, ಎಲ್ಲ ಇಲಾಖಾವಾರಿರುವ ಬ್ಯಾಕ್ಲಾಕ್ ಖಾಲಿ ಇರುವ ಬ್ಯಾಕ್ಲಾಕ್ ಹುದ್ದೆಗಳು ಈ ಕೂಡಲೇ ಭರ್ತಿ ಆಗಲೇಬೇಕು, ಬ್ಯಾಕ್ಲಾಕ್ ಹುದ್ದೆಗಳು ಭರ್ತಿ ಆಗಲೇಬೇಕು. ಏ ನೀತಿಗೆಟ್ಟ ಸರ್ಕಾರ, ನೀನು ಯಾರ ಪರ ಯಾರ ಪರ ಯಾರ ಪರ ಯಾರ ಪರ ಯಾರ ಪರ ನೀವು ನೀತಿಗೆಟ್ಟ ಸರ್ಕಾರವೇ, ನೀನು ಯಾರ ಪರ ಯಾರ ಪರ ಯಾರ ಪರ ನೀತಿಗೆಟ್ಟ ಸರ್ಕಾರವೇ, ನೀನು ಯಾರ ಪರ ಯಾರ ಪರ ಯಾರ ಪರ ಯಾರ ಪರ ಏ ಸಜ್ಜನ ನಿಲ್ಲಲೇಬೇಕು, ದಲಿತರ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ ನಿಲ್ಲಲೇಬೇಕು, ಬೇಕೇ ಬೇಕು. ಮೊನ್ನೆ ಎ ಡಿ ಸಿ ಅವರು ನಮ್ಮ ಅಹವಾಲನ್ನ ಸ್ವೀಕಾರ ಮಾಡಕ್ಕೆ ಬಂದಿದ್ದಕ್ಕಾಗಿ ಅವರಿಗೆ ನಾನು ಬಹುಜನ ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಪರವಾಗಿ ಬೀಬ ಅಭಿನಂದನೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಈ ಮನವಿಯಲ್ಲಿ ನಾವು ಪಿಟಿಸಲ್ ಕಾಯ್ದೆಗೆ ಈ ಕೂಡಲೇ ತಿದ್ದುಪಡಿಯನ್ನ ತಂದು ಸುಪ್ರೀಂ ಕೋರ್ಟ್ ಅಲ್ಲಿ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಬೇಕು. ಮೂರನೇ ಬೇಡಿಕೆ, ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಸಂಕಷ್ಟದಲ್ಲಿದ್ದು ನಮ್ಮ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಬಹುಜನ
ಬೇಡಿಕೆಗಳನ್ನ ಕೊಟ್ಟಿದ್ದಾರೆ, ಪ್ರಮುಖವಾಗಿ ಪಿಟಿಷನ್ ಕಾಯ್ದೆ ತಿದ್ದುಪಡಿ ಸಂಬಂಧಪಟ್ಟದ್ದು.